सन्मान्य अध्यक्षरे शासकांग के सेवे सल्लिसिदंत ऐदु जन राज्यपालरागि सेवे सल्लिसिरतक्कंत ओब्बरु योधरागि हुतात्मरादंत ऐदु जन मरणद बग्गे तावु तंदिरतक्कंत संताप सूचक निर्णयवन्न बेंबलिसुत्तेने। विशेषवागि डीबी चंद्रेगौडरु ನಾನು ಪ್ರತಿನಿಧಿಸತಕ್ಕಂತ ತೀರ್ಥಹಳ್ಳಿ ಕ್ಷೇತ್ರವನ್ನ ಎರಡು ಬಾರಿ ಪ್ರತಿನಿಧಿಸಿದ್ರು, 83, 85, 89 ನಾನು ಅವರ ಎದುರುಗಡೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತೆ. 94ರಲ್ಲಿ ಅವರು ಸೋತರು, ನಾನು ಗೆದ್ದು ಪ್ರಥಮ ಬಾರಿಗೆ ಈ ಸದನಕ್ಕೆ ಬರುವಂಗಾಯ್ತು. ರಾಜಕೀಯವಾಗಿ ಏನೇ ವ್ಯತ್ಯಾಸಗಳಿದ್ರೂ ಕೂಡ ಚಂದ್ರೇಗೌಡರು ಒಂದು ವಿಶಾಲವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿ ಇರುವಂಥ, ಎಲ್ಲೂ ಕೂಡ ಯಾರ ಬಗ್ಗೆನೂ ಪ್ರಿಜುಡಿಸ್ ಇಲ್ಲ ರಾಜಕಾರಣದಲ್ಲಿ. ಇದು ಬಹಳ ಮುಖ್ಯ ಆಗ್ತದೆ. ಒಬ್ಬನ ಅವರ ವ್ಯಕ್ತಿತ್ವ ನಾನು ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು, ಎಲ್ಲೂ ಕೂಡ ದ್ವೇಷ ಸೇಡು ಯಾವುದೂ ಇಲ್ಲದೇನೆ ಯಾರು ಬೇಕಾದರೂ ಹೋಗಿ ಅವ್ರ ಜೊತೆಗೆ ಸಂತೋಷದಿಂದ ಮಾತಾಡಿ ಬರುವಂತಹ ಒಂದು ವಾತಾವರಣ ಆ ವ್ಯಕ್ತಿತ್ವದಲ್ಲಿತ್ತು. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಚಂದ್ರೇಗೌಡರು ಅವರ ಸಾರ್ವಜನಿಕ ಜೀವನವನ್ನ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಪ್ರಾರಂಭ ಮಾಡಿದ್ರು. ಲೋಕಸಭೆಗೆ ಮೊದಲನೇ ಬಾರಿಗೆ ಅವ್ರು ಗೆದ್ದಾಗ ತೀರ್ಥಹಳ್ಳಿಯೂ ಕೂಡ ಚಿಕ್ಕಮಗಳೂರಿಗೆ ಸೇರಿತ್ತು, ಅವತ್ತು ಗೆದ್ದಿದ್ರು. 77ರ ಚುನಾವಣೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ದೇಶದ ಮೇಲೆ ತುರ್ತು ಪರಿಸ್ಥಿತಿ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಸೋತೋಗ್ತಾರೆ ಆ ಚುನಾವಣೆಯಲ್ಲಿ. ಮೊರಾರ್ಜಿ ದೇಸಾಯಿ ಸರ್ಕಾರ ಬರ್ತದೆ. ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಚಿಕ್ಕಮಗಳೂರಿಗೆ ಕರೆದು ತನ್ನ ಸ್ಥಾನವನ್ನು ಅವರಿಗೆ ಬಿಟ್ಟುಕೊಟ್ಟು ಅವ್ರ ಜೊತೆಯಲ್ಲೇ, ಯಾಕಂದ್ರೆ ನಾವೆಲ್ಲ ಚುನಾವಣೆಯಲ್ಲಿ ಕೆಲಸ ಮಾಡಿದವರು, ವೀರೇಂದ್ರ ಪಾಟೀಲ್ರು ನಮ್ಮ ಪರವಾಗಿ ಕಂಟೆಸ್ಟ್ ಮಾಡಿದ್ರು, ಎದುರುಗಡೆ ಇಂದಿರಾ ಗಾಂಧಿ ಅವರಿದ್ರು. ಹಗಲು ರಾತ್ರಿ ಇಂದಿರಾ ಗಾಂಧಿ ಅವರ ಜೊತೆಗೆ ಓಡಾಟ ಮಾಡಿ ಅವ್ರನ್ನ ಗೆಲ್ಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಡಿ ಬಿ ಚಂದ್ರೇಗೌಡರು ನಿರ್ವಹಿಸ್ತಾರೆ. ಆಮೇಲೆ ಈ ಅವರು ಕಾಂಗ್ರೆಸ್ನ ಬಿಟ್ಟು ಕ್ರಾಂತಿ ರಂಗವನ್ನ ಸೇರಿ ಅದರ ಮೂಲಕ ಈ ಮನೆಗೆ ಬರ್ತಾರೆ. ರಾಮಕೃಷ್ಣ ಹೆಗಡೆಯವರ ಮಂತ್ರಿಮಂಡಲದಲ್ಲಿ 83ರಲ್ಲಿ ಇಲ್ಲಿ ಸ್ಪೀಕರ್ ಸ್ಥಾನದಲ್ಲಿ ಇದ್ರು. ಹಾಗೇನೆ ಚಂದ್ರೇಗೌಡರ ಮಾತುಗಳನ್ನ ನಾವೆಲ್ಲ ಕೇಳಿದೀವಿ, ನೆನ್ಪಿಟ್ಕೊಳ್ಳುವಂತ ಒಂದು ಮೊನ್ನೆ ಪರಮೇಶ್ವರ ಅವರು ನೆನಪು ಮಾಡ್ಕೊಂಡ್ರು, ಬಹುಶಃ ಈ ಸದನದಲ್ಲಿ ಹೇಗೆ ಮಾತಾಡಬೇಕು, ವಿಷಯವನ್ನು ಹೇಗೆ ಮಂಡನೆ ಮಾಡಬೇಕು, ಹೇಗೆ ತರ್ಕ ಮಾಡಬೇಕು ಅನ್ನೋದಕ್ಕೆ ಚಂದ್ರೇಗೌಡರಿಗೆ ಚಂದ್ರೇಗೌಡರೇ ಸಾಕ್ಷಿ ಸಾಟಿ. ಆ ರೀತಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬ ವಾಗ್ಮಿ, ಅಷ್ಟು ತರ್ಕಬದ್ಧವಾಗಿ ಮಾತಾಡ್ತಾ ಇದ್ರು ಮತ್ತು ಅಧ್ಯಯನಶೀಲರು, ತುಂಬ ವಿಚಾರಗಳು ಗೊತ್ತಿತ್ತು ನನಗೆ. ಅವರು ತೀರ್ಕೊಂಡ ದಿವಸ ಅದೇ ಅನ್ನಿಸ್ತು, ಈ ರಾಜ್ಯದಲ್ಲಿ ನೀರಾವರಿಯ ಬಗ್ಗೆ ವಿಶೇಷವಾಗಿ ಮಾಹಿತಿ ಇದ್ದು ಮಾತನಾಡಬಲ್ಲಂತ ಹೆಚ್ ಎನ್ ನಂಜೇಗೌಡರು ಇಲ್ಲ ನಮ್ಮ ಜೊತೆಗೆ ಇವತ್ತು, ಅವರು ಕೂಡ ಈ ಸದನದಲ್ಲಿ ಮಾತಾಡ್ತಾ ಇದ್ರೆ ಇಡೀ ಸದನ ಕೇಳ್ತಾ ಇತ್ತು. ನೀರಾವರಿಯ ಬಗ್ಗೆ ಅಷ್ಟು ಅಥಾರಿಟೇಟಿವ್ ಆಗಿ ಮಾತಾಡ್ತಾ ಇದ್ರು. ಅದ್ರ ಬಿಟ್ಟರೆ ಚಂದ್ರೇಗೌಡರೇ ಆ ರೀತಿ ಮಾತನಾಡಬಲ್ಲಂತ ಒಬ್ಬ ವ್ಯಕ್ತಿ. ಹಾಗೆ ವಿರೋಧ ಪಕ್ಷದ ನಾಯಕರಾಗಿ ಮಾತಾಡ್ತಾ ಇದ್ರು. ನಿಜವಾಗ್ಲೂ ಕೂಡ ಅವರ ಸಾರ್ವಜನಿಕ ಜೀವನದ ಆ ಮಾತುಗಳು ನಾವು ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ನಮಗೆಲ್ಲ ಅನುಕರಣೀಯ ಅಂತ ಹೇಳಿ ನನಗೆ ಇವತ್ತು ಅನಿಸುತ್ತೆ. ಆಮೇಲೆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ನಮ್ಮ ಜೊತೆಗೆ ಬಂದು ಲೋಕಸಭೆಗೆ ಕಂಟೆಸ್ಟ್ ಮಾಡಿದ್ರು. ಬೆಂಗಳೂರು ಉತ್ತರದಿಂದ ಆಯ್ಕೆಯಾಗಿ ಹೋಗಿ ಲೋಕಸಭೆಯಲ್ಲೂ ಕೂಡ ಆ ಪೀಠಕ್ಕೆ ಆ ಸ್ಥಾನಕ್ಕೆ ನ್ಯಾಯ ದೊರಕಿಸುವಂತ ಕೆಲಸವನ್ನ ಮಾಡಿದ್ರು. ಆರೋಗ್ಯ ಹದಗೆಟ್ಟಿತ್ತು, ಅದರ ನೆನಪಿನ ಶಕ್ತಿ ಮೊನ್ನೆವರೆಗೆ ತುಂಬಾ ಚೆನ್ನಾಗಿತ್ತು. ನಾನು ಗೃಹ ಸಚಿವನಾಗಿದ್ದಾಗ ನನಗೆ ಮಾತಾಡಬೇಕು ಅಂತ ಹೇಳಿದ್ರು, ನಾನು ಅವ್ರ ಮನೆಗೆ ಹೋಗಿದ್ದೆ. ನಮ್ಮ ಅಧಿಕಾರಿಗಳು ಅವ್ರಿಗೆ ಕೊಟ್ಟಂತ ಒಬ್ಬ ಗನ್ ಮ್ಯಾನ್ ಅನ್ನ ವಿಡ್ರಾ ಮಾಡ್ಕೊಬಿಟ್ಟಿದ್ರು. ಅವ್ರ ಹೆಂಡತಿ ಹೇಳಿದ್ರು, ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಎದ್ದು ಒಂದು ಟ್ಯಾಬ್ಲೆಟ್ ಕೊಡ್ಬೇಕಾಗತ್ತೆ, ತುಂಬಾ ತೊಂದರೆಯಲ್ಲಿದ್ದೀವಿ, ನಾನು ಅವರು ಇಬ್ಬರೇ ಇರೋದು, 3 ಜನ ಹೆಣ್ಮಕ್ಳು ಹೊರಗಡೆ ಇದ್ದಾರೆ. ನಾನು ಆಮೇಲೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹೇಳಿ
ಗನ್ಮ್ಯಾನ್ ಮತ್ತೆ ಅವರಿಗೆ ಅವರ ಅವ್ರ ಜೊತೆನಲ್ಲಿ ಬಹಳ ವರ್ಷದಿಂದ ಇದ್ದ ಅವನು ಗನ್ಮ್ಯಾನ್ ಅವನ್ನೇ ಮತ್ತೆ ಅಲ್ಲಿ ಕೊಡಬೇಕು ಅಂತೇಳಿ ಹೇಳಿ ಅವರಿಗೆ ಕೊಡಿಸಿದ್ವಿ. ಒಟ್ಟಾರೆ ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣ ವಿಶೇಷವಾಗಿ ನನಗನ್ಸಿದ್ದು ಇಡೀ ಕರ್ನಾಟಕ ರಾಜ್ಯದ ರಾಜಕಾರಣದ ಹಿನ್ನೆಲೆಯ ಬಗ್ಗೆ ರಾಷ್ಟ್ರದ ರಾಜಕಾರಣದ ಹಿನ್ನೆಲೆಯ ಬಗ್ಗೆ ಅಥಾರಿಟೇಟಿವ್ ಆಗಿ ಅವರು ಮಾತಾಡ್ತಾ ಇದ್ರು. ಎದ್ದು ನಿಂತು ಮಾತನಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ನೆನಪಿನ ಶಕ್ತಿ ನಾನು ಜೆ ಎಚ್ ಪಟೇಲ್ರ ನಂತರ ನೋಡಿದವ್ರನ್ನೇ ನಾನು. ಜೆ ಎಚ್ ಪಟೇಲ್ರು ಕೂಡ ಇಲ್ಲಿ ಮಾತಾಡ್ತಾ ಇದ್ರು. ಎಷ್ಟು ನೆನಪುಗಳು, ಯಾವತ್ತೋ ಓದಿದ ನೆನಪುಗಳು, ಓತಪ್ರೋತವಾಗಿ ಅವ್ರಿಗೆ ಬರ್ತಿತ್ತು ಅಂತ ಒಂದು ಪ್ರತಿಭೆ ಅವರಲ್ಲಿ ಇತ್ತು. ಹಾಗಾಗಿ ಇಂಥ ಒಬ್ಬ ವಾಗ್ಮಿ ನಮ್ಮ ರಾಜ್ಯ ಕಂಡ ಒಂದು ಅಪರೂಪದ ರಾಜಕಾರಣಿಯವರು. ಇವತ್ತು ತೀರ್ಕೊಂಡು ಬಹಳ ದೊಡ್ಡ ನಷ್ಟ ನಮಗಾಗಿದೆ. ಹಾಗೆಯೇ ಉಳಿದಿರ್ತಕ್ಕಂತ ನಮ್ಮ ಶ್ರೀರಂಗರಾಯಲು ವೆಂಕಟೇಶಪ್ಪನವರು, ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣನವರು, ವಿಲಾಸ್ ಬಾಬು ಆಲ್ಮೇಲ್ಕರ್, ಹಾಗೆಯೇ ರಾಜ್ಯಪಾಲರಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಸಂಘಟಕರಾಗಿ ಬಹಳ ವರ್ಷ ದುಡಿದಿರ್ತಕ್ಕಂಥ ಪಿ ಬಿ ಆಚಾರ್ಯರಿಗೂ ನಾನು ಸಂತಾಪವನ್ನು ವ್ಯಕ್ತಪಡಿಸ್ತೇನೆ. ಹಾಗೆಯೇ 7-5 ಜನ ಯೋಧರು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕಳೆದ 8-9 ವರ್ಷದ ಹಿಂದೆ ದೀಪಾವಳಿಯ ಪಟಾಕಿ ಹೊಟ್ಟದಂಗೆ ಈ ದೇಶದ ಉದ್ದಗಲಕ್ಕೆ ಬಾಂಬ್ಗಳು ಸಿಡಿತಾ ಇತ್ತು. ಕಳೆದ 7-8 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಬಿಗಿ ನೀತಿಯಿಂದಾಗಿ ಕಂಟ್ರೋಲ್ಗೆ ಬಂದಿದೆ, ಎಲ್ಲೆಂದರಲ್ಲಿ ಈಗ ಇಲ್ಲ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಆಗೀಗ ಈ ಉಪದ್ರವಗಳು ಇದ್ದೇ ಇರ್ತದೆ, ಭಯೋತ್ಪಾದಕರ ಒಂದು ಇದು. ಆ ಭಯೋತ್ಪಾದಕರನ್ನ ಆ ಬಾರ್ಡರ್ನಿಂದ ಒಳಗೆ ದಾಟಲಿಕ್ಕೆ ಬಿಡದಿದ್ದಾಗೇನೆ ನಮ್ಮ ಯೋಧರು ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ತಮ್ಮ ಪ್ರಾಣವನ್ನ ಇವತ್ತು ಅರ್ಪಣೆ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ತ್ಯಾಗ. ಈಗಾಗಲೇ ಹೇಳಿದ ಹಾಗೇನೆ ನಾವೆಲ್ಲ ಒಂದು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಇಲ್ಲಿ ಅಂದ್ರೆ ಅವರು ಆ ಬಾರ್ಡರ್ನಲ್ಲಿ ಕಾವಲು ಮಾಡಿರ್ತಕ್ಕಂಥ ಒಂದು ರೀತಿಯಿಂದಾಗಿ. ಆದ್ರಿಂದ ಇವತ್ತು ನಮ್ಮವರೇ ಆಗಿರ್ತಕ್ಕಂಥ ಕನ್ನಡದ ಪ್ರಾಂಜಲಿ ಇರ್ಬೋದು, ಕ್ಯಾಪ್ಟನ್ ಶುಭಂ ಗುಪ್ತಾ ಅವರು, ಹವಲ್ದಾರ್ ಅಬ್ದುಲ್ ಮಜೀದ್, ಲಾನ್ಸ್ ನಾಯಕ್ ಸಂಜಯ್ ಬಿಸ್ತಾ, ಪ್ಯಾರಾಟ್ರೂಪರ್ ಸಚಿನ್ ಲಾರ್, ಈ 5 ವೀರ ಯೋಧರ ಮರಣ ಸಾಮಾನ್ಯದ್ದಲ್ಲ. ಭಾರತ ಮಾತೆಯ ರಕ್ಷಣೆಗಾಗಿ, ಭಾರತದ ಜನರ ರಕ್ಷಣೆಗಾಗಿ ಅವರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಸದ್ಗತಿ ದೊರಕಲಿ, ಆ ಕುಟುಂಬಗಳಿಗೆ ದುಃಖವನ್ನು ಭರಿಸುವಂತ ಶಕ್ತಿಯನ್ನ ಕೊಡಲಿ ಅಂತೇಳಿ ಹೇಳಿ ತಾವು ತಂದಿರತಕ್ಕಂಥ ಈ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸಚಿವ ಎಚ್ ಕೆ ಪಾಟೀಲ್.